ಏನಿಲ್ಲ, ನಾವು ಮಿಸ್ಟೇಕ್ ಮಾಡಿರೋದು ಜೀವನದಲ್ಲಿ ತುಂಬಾ ಇದಾವೆ. ತಿದ್ಕೊಳ್ಳಕ್ ಎಲ್ರೂ ಸಮಯ ಕೊಡ್ತಿದ್ದಾರೆ, ಟೈಮ್ ಕೊಡ್ತಿದ್ದಾರೆ, ಬಟ್ ನನ್ಗೆ ಅರ್ಥ ಆಗ್ತಿಲ್ಲ ಅನ್ಸ್ತಿದೆ. ಏನ್ ಅರ್ಥ ಆಗ್ತಿಲ್ಲ? ಅಂದ್ರೆ ಮಾಡಿರೋ ಕೆಲವೊಂದ್ ತಪ್ಪುಗಳಿಗೆ ಎಲ್ರು ಅದು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಿಸ್ಟೇಕ್ ಮಾಡ್ತಾ ಇದ್ರೆ ಅದು ಸರಿ ಅಂತ ಅನ್ಸೋದಿಲ್ಲ ಅಲ್ಲ. ಏನ್ ತಪ್ಪು ಮಾಡಿದ್ದೀರಾ? ಅಂದ್ರೆ ಈಗ ಎಜುಕೇಶನ್ ವಿಷಯ ಆಗಿರ್ಬೋದು ಅಥವಾ ಲೈಫ್ ಅಲ್ಲಿ ತಗೊಂತಿರೋ ಡಿಸಿಷನ್ಸ್ ಆಗಿರ್ಬೋದು. ನಂಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ ಅಣ್ಣ. ಅಂದ್ರೆ ಅವ್ರಿಗೋಸ್ಕರ ಏನಾಗ್ಲಿ ಮಾಡಕ್ ರೆಡಿ ಇದ್ದೀನಿ. ಸೊ ಇನ್ನ ಉಳ್ಕಿದ್ದೆಲ್ಲ ನನ್ಗೆ ಅಂದ್ರೆ ಏನೇ ಆಗಿರ್ಬೋದು, ನನ್ನ ಅಪ್ಪ ಮುಂದೆ ನನಗೆ ಏನು ಇಲ್ಲ, ಅದು ನನ್ನ ಲೈಫ್ ಆಗಿರ್ಬೋದು ಏನೇ ಆಗಿರ್ಬೋದು, ಬಟ್ ಅವರಿಗೆ ನಾನು ತುಂಬಾ ನೋವು ಕೊಡ್ತಿದ್ದೀನಿ. ನೀವು ಮೊನ್ನೆ ಲೈವ್ ಅಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೆ ಅಪ್ಪ ಅಮ್ಮಗೆ ನಾನು ತುಂಬಾ ನೋವು ಕೊಡ್ತಾ ಇದ್ದೀನಿ ಅಂತ ಹೇಳ. ನೀವು ಅದಕ್ಕೆ ಹೇಳಿದ್ರಿ ನನ್ಗೆ, ನಿನ್ಗೆ ಅರ್ಥ ಆಗಿದೆ ಅಲ್ಲ, ಮತ್ತೆ ಆದ್ರೂ ನೀನ್ ಆ ತಪ್ಪು ಮಾಡಬಾರ್ದು, ತಿದ್ಕೋಬೇಕು ಅಂತ ನೀವು ಹೇಳಿದ್ರಿ. ಓಕೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರದ್ದು ಎಷ್ಟು ಆಸೆಗಳನ್ನ ನಾನು ನಿರಾಸೆ ಮಾಡ್ಬಿಟ್ಟಿದೀನಿ. ಎಷ್ಟೇ ಪ್ರಯತ್ನ ಮಾಡಿದ್ರು ನಾನು ಇದು ಮಾಡ್ಲೇಬೇಕು ಅಂತ ಅನ್ಕೊಂಡ್ರು ನನ್ನ ಕೈಲಿ ಅದು ಮಾಡಕ್ ಆಗ್ತಾ ಇಲ್ಲ. ಅಲ್ಲ, ನನಗೆ ಬಹಳ ಮುಖ್ಯವಾಗಿ ನೀವು ಒಂದು ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಹೇಳ್ತಾನೆ ಇಲ್ಲ, ವಿಷಯ ಹೇಳ್ತಾ ಇದ್ದೀರಾ, ಅದು ಒಗಟಾಗಿದೆ. ನನಗೆ ಅದು ಯಾವ ವಿಚಾರ, ಎಜುಕೇಶನ್ ಅಥವಾ ಬೇರೆದ ಏನು, ನನಗೆ ಗೊತ್ತೇ ಆಗ್ತಾ ಇಲ್ಲ. ಸೊ ಅಣ್ಣ ನಾನು ಓದ್ತಾ ಇದ್ದೆ, ಓದ್ತಾ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಅವ್ರಿಗೋಸ್ಕರ ಅವ್ರು ನಮ್ಮ ಅಪ್ಪಾಜಿ ಮದ್ವೆ ಮಾಡಿದ್ರು. ಸೊ ಮದ್ವೆ ಮಾಡಿದ್ರೆ ಸೊ ನಮ್ಮ ಅಪ್ಪಾಜಿಗೆ ಏನಂದ್ರೆ ಅವ್ರೆಲ್ಲ ಯೋಗ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅವ್ರು ಹೆಂಗಂದ್ರೆ ನನ್ ಮಗಳು ಒಂದ್ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅಂತ ಇಷ್ಟ. ಸೊ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಓದಲ್ಲ ಅಂತಲ್ಲ. ಸೊ ಆ ಕಡೆ ಫುಲ್ಲು ಹೈ ಅಲ್ಲ, ಆ ಕಡೆ ಈ ಕಡೆ ತುಂಬಾ ಲೋನು ಅಲ್ಲ. ಸೊ ಮೀಡಿಯಮ್ ಆಗಿ ಓದ್ತೀನಿ. ಅವರಿಗೆ ನನ್ ಮಗಳು ಒಳ್ಳೆ ಪ್ಲೇಸ್ ಆಗಿ ಇರ್ಬೇಕು ಅಂತ ಆಸೆ ಅವರಿಗೆ. ಸೊ ಅದ್ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ, ಏನಾದ್ರೂ ಒಂದು ಮಾಡ್ಬೇಕು, ಒಂದ್ ಜಾಬ್ ತಗೋಬೇಕು, ಅಚೀವ್ ಮಾಡ್ಬೇಕು ಅಂತೇಳಿ. ಸೊ ಅದು ಆಗ್ತಾನೆ ಇಲ್ಲ, ಎಲ್ಲಾದ್ರಲ್ಲೂ ಫೇಲಿಯರ್ಸ್, ಏನಾದ್ರೂ ಮಾಡಿ ಫೇಲಿಯರ್ಸ್. ಅಂದ್ರೆ ನಮ್ಮ ಅಪ್ಪಾಜಿ ಅಂತಿರ್ತಾರೆ ಯಾವಾಗ್ಲೂ ನನಗೆ, ನಿನ್ಗೆ ಲೇಸಿನೆಸ್ ಜಾಸ್ತಿ, ನಿನ್ಗೆ ಸೀರಿಯಸ್ನೆಸ್ ಇಲ್ಲ ಯಾವ್ದೇ ವಿಷಯದಲ್ಲೂ, ನಿಂಗೆ ಲೈಫ್ ಸೆಟಲ್ ಮಾಡ್ಕೋಬೇಕು ಅಂತ ಇಲ್ಲ, ಬರೀ ನೀನು ನಿನ್ ಬಗ್ಗೆನೆ. ಬಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ. ನಾನು ಆ ವಿಷಯನ ತುಂಬಾ ಸೀರಿಯಸ್. ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ವಿ ಒಂದೊಳ್ಳೆ ಜಾಬ್ ತಗೊಳ್ಬೇಕು ಅಂತ? 4 ಇಯರ್ಸ್ ಇಲ್ಲ. ಓಕೆ. 2017 ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಗವರ್ನಮೆಂಟ್ ಜಾಬ್ಗೆ? ಒಂದು ಓಕೆ, ನಿಮಗೆ ಎಷ್ಟು ವರ್ಷ? 24. ಓಕೆ ಫೈನ್, ನಾನೀಗ ಬೇರೆಯವ್ರಿಗೆ ಕಂಪೇರ್ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ಒಂದು ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಬಟ್ ಒಂದು ಹೇಳಬಲ್ಲೆ, ನನಗೆ ನನ್ನ ಕೌನ್ಸಿಲಿಂಗ್ ಅಲ್ಲಿ ಸಿಕ್ಕಿರೋ ಎಷ್ಟೋ ಜನ ಕಳೆದ 10-15 ವರ್ಷದಿಂದಲೂ ಅಥವಾ 7-8-9 ವರ್ಷದಿಂದಲೂ ಗೌರ್ಮೆಂಟ್ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಅವ್ರ ಪ್ರಯತ್ನದಲ್ಲಿ ಸ್ವಲ್ಪ ಕಡಿಮೆ ಇದೆಯೋ ಅಥವಾ ಅವರೊಂದು ಸೋಂಬೇರಿನೋ ಅಥವಾ ಅಷ್ಟು ಸೀರಿಯಸ್ ತಗೊಂಡಿಲ್ವೋ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈಗ ನೀನು ಯೋಚನೆ ಮಾಡು. ಓಕೆ, ನಾನೀಗ ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲಿ ಕಡಿಮೆ ಆಗ್ತಾ ಇದೆ, ನನಗಿಂತ ಇನ್ನೊಬ್ರು ಯಾರೋ ಗೆಲ್ತಾ ಇದ್ದಾರೆ ಅಂದಾಗ ಅವ್ರು ಏನು ನನಗಿಂತ ಎಷ್ಟು ಸ್ಪೆಷಲ್ ಇದ್ದಾರೆ? ಓಕೆ, ನಾನು ಇನ್ನೂ ಯಾವ ರೀತಿ ಪ್ರಯತ್ನ ಮಾಡಬೇಕು, ಇನ್ನೂ ಎಷ್ಟು ಸಮಯ ಕೊಡಬೇಕು? ಓಕೆ, ನಾನು ಎಲ್ಲಾದರೂ ನನ್ನ ಯೋಚನೆಯಲ್ಲಿ ಡೈವರ್ಟ್ ಆಗ್ತಿದೆಯಾ, ನನ್ನ ಮನಸ್ಸು ಏಕಾಗ್ರತೆಯಿಂದ ಯೋಚಿಸ್ತಾ ಇಲ್ವಾ? ಇವೆಲ್ಲವೂ ನೀನು ಯೋಚನೆ ಮಾಡಬೇಕಾಗಿರೋದು. ಆ್ಯಂಡ್ ಇನ್ನೊಂದು, ನಿಮ್ಮ ತಂದೆಯವ್ರು ನಿನ್ನ ಬಗ್ಗೆ ಆಸೆ ಪಡೋದ್ರಲ್ಲಿ ಅಥವಾ ನೀನೊಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದರಲ್ಲಿ ತಪ್ಪೇ ಇಲ್ಲ. ಬಟ್ ಈ ಗೌರ್ಮೆಂಟ್ ಜಾಬೇ ಆಗಬೇಕು, ಒಂದೇನು ಗೊತ್ತಾ, ಕೆಲವೊಂದು ವಿಚಾರಗಳು ನಮ್ಮ ಹಣೆಯಲ್ಲಿ ಇರೋದಿಲ್ಲ. ಓಕೆ, ಈಗ ಬೇರೆಯವರು ಆಸೆ ಪಡ್ತಾರೆ, ಈಗ ನಮ್ಮ ತಂದೆ ತಾಯಿನು ಆಸೆ ಪಡ್ತಾರೆ, ಅನ್ಕೊಳ್ಳೋಣ ಏ ನಮ್ಮ ಮಗ ಒಬ್ಬ ಸ್ಟಾರ್ ಆಗ್ಬೇಕು. ನೋ, ನನ್ನ ಹಣೆ ಬರದಲ್ಲಿ ನಾನು ಪ್ರಯತ್ನ ಪಟ್ಟು 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 ಯಾವತ್ತೋ ಒಂದ್ ದಿವಸ ಸಿಗುತ್ತೆ. ಬಟ್ ನಿನ್ ಕೈಲಿರೋ ಕಂಟ್ರೋಲ್ ಏನು, ನೀನ್ ಪ್ರಯತ್ನ ಪಡ್ಬೋದಷ್ಟೇ. ಆ ಸಕ್ಸಸ್ ಅನ್ನೋದು ನಿನ್ಗೆ ಯಾವಾಗ ಬೇಕಾದ್ರೂ ಸಿಗ್ಬೋದು. ಹಾಗಂದ್ ಮಾತ್ರಕ್ಕೆ ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ನಿನ್ ಮಗಳೇ ಅಲ್ಲ ಅಂತ ಅವ್ರು ಹೇಳ್ತಾರ? ಇಲ್ಲ, ಅವ್ರಿಗೊಂದು ಆಸೆ ಇದೆ ಹೇಳ್ತಾರೆ, ಓಕೆ. ಬಟ್ ನಿಮ್ಮನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೀನು ಕಷ್ಟಪಡ್ತಾ ಇದೀಯಾ, ಏನೋ ಒಂದು ಮಾಡ್ಬೇಕು ಅಂತ ಕನಸು ಕಂಡಿದ್ಯಾ? ನೀನು ಬೇರೆಯವ್ರ ತರ ಏನು ಸಮಯ ವೇಸ್ಟ್ ಮಾಡಿಕೊಂಡು ಬೇರೆ ಕೆಟ್ಟ ಜಾಗಗಳಿಗೆ ಅಥವಾ ಕೆಟ್ಟ ವಿಚಾರಗಳಿಗೆ ಹೋಗಿಲ್ಲ, ಅದೇ ದಿಟ್ಟಿನಲ್ಲಿ ಶ್ರಮ ಪಡ್ತಾ ಇದೀಯಾ. ಬಟ್ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ ಅಷ್ಟೇ, ವಿಚಾರ ಇಷ್ಟೇ. ಬಟ್ ಒಂದು, ಅವ್ರು ಏನಾದರೂ ಹೇಳಿ ಪರವಾಗಿಲ್ಲ,
ಬಟ್ ಅವರ ನಿಟ್ಟಿನಲ್ಲಿ ನೀನು ಹೋಗ್ತಾ ಇದೀಯ, ನೀನೇನು ಬೇರೆ ದಾರಿಯಲ್ಲಿ ಹೋಗ್ತಾ ಇಲ್ಲ. ಬಟ್ ಹಾಗಂತ ನಿನಗೆ ಸಕ್ಸಸ್ ಸಿಕ್ಕಿಲ್ಲ ಅಥವಾ ಲೇಟ್ ಆಗ್ತಿದೆ ಎಂದು ಮಾತ್ರಕ್ಕೆ ನೀನು ಯೂಸ್ಲೆಸ್ ಫೆಲೋ ಅಲ್ಲ, ಅಥವಾ ಅದು ಬೇರೆ ವಿಚಾರ ಅಲ್ಲ. ನಾನು ನಿಮ್ಗೆ ಒಂದು ಮಾತು ಹೇಳಬಲ್ಲೆ ಅಮ್ಮ, ಇಷ್ಟೆಲ್ಲ ಅನುಭವದಲ್ಲಿ ಅಥವಾ ಒಂದಷ್ಟು ಜನರ ಕಷ್ಟಗಳನ್ನು ನೋಡಿರೋದ್ರಲ್ಲಿ, ಬಹುಶಃ 4 ವರ್ಷ ಅದು ಕೊಂಚ ಬಹಳ ಚಿಕ್ಕದೇ ಈ ಕಾಂಪಿಟೇಟಿವ್ ಜಗತ್ತಲ್ಲಿ. ಓಕೆ, 5-6 ವರ್ಷ 7-8 ವರ್ಷ ಕಷ್ಟಪಟ್ಟು ಅದೇನು ಪ್ರಯತ್ನ ಬಿಡದೇನೆ ಗಿವ್ ಅಪ್ ಮಾಡ್ದೇನೆ ಮಾಡ್ತಾನೆ ಇದ್ದಾರೆ. ಓಕೆ, ಆ ಗಮನ ನಿನ್ ಕಡೆ ಇರಬೇಕು. ಆ್ಯಂಡ್ ನಿಮ್ ತಂದೆ ತಾಯಿ ನೀವು ಬಿಡಿಸಿ ಹೇಳ್ಬೇಕಷ್ಟೇ, ಅವ್ರನ್ನ ಮಾತ್ರಕ್ಕೆ ನೀವು ಪ್ರಾಣ ತಕ್ಕೊಳಕಾಗುತ್ತಾ? ನೋ. ಓಕೆ, ಆ್ಯಂಡ್ ಗೌರ್ಮೆಂಟ್ ಜಾಬ್ಗೆ ಅಂತಲೇ ಕೂರೋದು ಅಲ್ಲ, ಅದು ಬದುಕೇ ಅಲ್ಲ. ಓಕೆ, ನೀವು ಪ್ರಯತ್ನ ಮಾಡ್ತಾ ಇದ್ರೆ ಯಾವತ್ತೋ ಒಂದು ಸಿಕ್ಬಿಡುತ್ತೆ, ಎಕ್ಸಾಮ್ ಬರೆದು ಏನೋ ಮಾಡ್ತಾ ಇರ್ತೀರಾ, ಯಾವಾಗಲೂ ಒಂದು ರಿಸಲ್ಟ್ ಬರುತ್ತೆ, ಯಾವಾಗಲೂ ಏನೋ ಆಗ್ಬಿಡುತ್ತೆ. ಬಟ್ ಬದುಕಿಗೆ ನೀನು ಅದನ್ನೇ ನಂಬ್ಕೊಂಡು ಕುತ್ಕೊಂಡ್ರೆ ನೀನು ಸೆಟ್ಲ್ ಯಾವತ್ತಾಗ್ತಿ ಯಾರಿಗೆ ಗೊತ್ತು? ಓಕೆ, ಅದನ್ನ ಬಿಟ್ಟು ಬೇರೆ ಏನು ಮಾಡ್ಬೋದು ನೀನು? ನಿನ್ನ ಕೈಲಿ ಇನ್ನೂ ಏನು ಶಕ್ತಿ ಇದೆ? ನಿನ್ಗೇನು ತುಂಬಾ ಚೆನ್ನಾಗಿ ಏನು ಅಡಿಗೆ ಮಾಡಕ್ ಬರುತ್ತಾ, ಅಥವಾ ತುಂಬಾ ಚೆನ್ನಾಗಿ ಬೇರೆ ಏನು ಅಕೌಂಟಿಂಗ್ ಅಲ್ಲಿ ಬೇರೆ ಏನು ಒಳ್ಳೆ ನಾಲೆಡ್ಜ್ ಇದೆಯಾ, ಅಥವಾ ಓಕೆ ಫೈನ್ ಬೇರೆ ಯಾವ ಕ್ಷೇತ್ರ ಒಂದಷ್ಟು ಲಿಸ್ಟ್ ಮಾಡ್ಕೊ. ಓಕೆ, ಇಲ್ಲಿ 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 ನಾನು ಸರ್ಚ್ ಮಾಡೋಣ, ಇಲ್ಲಿ ನನ್ಗೆ ಅವಕಾಶ ಸಿಗ್ಬಹುದು. ಆ್ಯಂಡ್ ಎಲ್ಲವನ್ನ ಕಲಿತೇ ಹೋಗ್ಬೇಕು ಅಂತ ಇಲ್ಲ, ಆ ಜಾಬ್ಗೆ ಹೋಗ್ಬಿಟ್ಟು ಅಥವಾ ಆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀನು ಕಲಿಬಹುದು. ನಾವೀಗ ಈ ಕ್ಷೇತ್ರದಲ್ಲಿ ಇದ್ದೀವಿ, ನಾನು ಎಲ್ಲ ಗ್ರಂಥಗಳನ್ನು ಕಲ್ತು ಕೂತಿಲ್ಲ, ಪ್ರತಿದಿನ ನಾನು ಇಷ್ಟ ಅವರ್ ಅಂತ ಎತ್ತಿಡ್ತೀನಿ. ಅಲ್ಲಿ ಓದಿದ್ದನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳೋ ಜನಗಳಿಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಅಂದ್ರೆ ನಿನಗೆ ಏನ್ ಕೆಲಸ ಆದ್ರೂ ಸರಿ, ಶುರುವಿನಲ್ಲಿ ಎಲ್ಲವನ್ನು ಕಲ್ತೇ ಹೋಗ್ಬೇಕು ಅಂತೇನಿಲ್ಲ, ಬಟ್ ಒಂದು ಪ್ರಾಮಾಣಿಕತೆ, ಒಂದು ಶ್ರದ್ಧೆ ಇರಬೇಕು ಮಾಡೋ ಕೆಲಸದ ಮೇಲೆ, ಒಂದು ಕನಿಷ್ಠ ಜ್ಞಾನ ಇರಬೇಕು. ಆದ್ರಿಂದ ನಾನು ಅವ್ರಿಗೆ ಹೇಳ್ತಿದ್ದೀನಿ, ನನ್ಗೆ ಮದ್ವೆ ಆಗಿದೆ, ನಾನು ಮದ್ವೆ ಆಗಿದೆ, ನನಗೂ ಒಂದು ಕೆಲವು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಇಷ್ಟೆಲ್ಲ ಮತ್ತೆ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ನನ್ಗೆ ನಿಮ್ದು ರಿಸಲ್ಟ್ ಮುಖ್ಯ, ನೀನ್ ಎಷ್ಟು ಶ್ರಮ ಪಟ್ಟಿಯೋ ನಿನ್ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಒತ್ತಡ ತಂದೆ ತಾಯಿಗಳಿಂದ ಒಳ್ಳೇದಲ್ಲ ಅದು. ಓಕೆ, ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಬೇಕಾಗುತ್ತೆ. ನಾಲೆಡ್ಜ್ ಅಂಡ್ ಮೀನ್ಸ್ ಪುಸ್ತಕದ ಬಗ್ಗೆ ಅಲ್ಲ, ಅವ್ರ ಬೇರೆಯವ್ರ ಮಕ್ಕಳು ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಅದು ಯಾವಾಗ ಆಸೆಗಳು ಒತ್ತಡವಾಗಿ ಬದಲಾಗ್ಬಿಡ್ತವೆ, ಓಕೆ, ನಿಮ್ಮ ಯೋಚನೆಗಳು ಬೇರೆ ಹೋಗ್ಬಿಡ್ತವೆ. ನಿಮ್ಮ ಮೇಲಿನ ಆಸೆ ಆಸೆಯಾಗಿ ಇರಬೇಕು, ಅಥವಾ ಅದು ಕನಸು ನನಸು ಆಗುತ್ತೆ. ಬಟ್ ಆ ಆಸೆ ಪಡೋದು ನಿಮ್ಮ ಮೇಲೆ ಒತ್ತಡ ಅಂತ ನಿಮ್ಗೆ ಯಾವಾಗ ಅನ್ಸ್ಬಿಡುತ್ತೆ, ಯಾಕಪ್ಪ ಈ ಜೀವನ ಅನ್ಸ್ಬಿಡುತ್ತೆ ನಿಮ್ಗೆ? ಮದ್ವೆ ಆಗಿದೆ ಅಣ್ಣ, ಇವ್ರು ಅಂದ್ರೆ ಬಡತನದಲ್ಲೇ ಇರೋದು, ಅಪ್ಪವ್ರು ಫುಲ್ ರಿಚ್ ಅಣ್ಣ ಇರೋದು, ಸೊ ರಿಲೇಟಿವ್ಸ್ ಎಲ್ಲೇ ಕೊಟ್ಟಿದ್ದಾರೆ, ಇವ್ರು ಫುಲ್ ಪೂರ್ ಅಂದ್ರೆ ಪೂರ್ ಇದಾರೆ ಅಂದ್ರೆ ಮೀಡಿಯಂ ಇದಾರೆ. ಸೊ ಅವ್ರ ಪ್ರಕಾರ ಏನಂದ್ರೆ ನೀನೆ ಓದಿದ್ಯಾ ಸುಮ್ನೆ ಅನ್ಎಜುಕೇಟೆಡ್ ಆಗಿರೋದಕ್ಕಿನ್ನ ಸ್ವಲ್ಪ ಥಿಂಕ್ ಮಾಡು, ಜೀವನ ಜಗತ್ ತುಂಬಾ ದೊಡ್ಡದಿದೆ, ತುಂಬಾನೇ ಹೇಳ್ತಾರೆ ಅವರು ಲೈಫ್ ನೋಡಿದ್ದಾರೆ. ನಿಮ್ಗೆ ಒಂದು ನಿಮ್ಮಲ್ಲಿರೋ ಬಹಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಇದೆ, ನಿನಗೆ ನಾನು ಎಲ್ಲಿ ಗೆಲ್ಬಹುದು ಅಂತ ನಿನಗ್ ಗೊತ್ತಿಲ್ಲ, ಅಂಡ್ ಅವ್ರಿಗೆ ಏನ್ ಹೇಳ್ಬೇಕೀಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ಒಂದ್ ಅರ್ಥ ಮಾಡ್ಕೊ, ನಿನ್ನಲ್ಲಿ ಏನ್ ಶಕ್ತಿ ಇದೆ ನೀನ್ ಕಂಡು ಹಿಡ್ಕೋ. ಅಲ್ಲಿವರೆಗೂ ಈ ಜಗತ್ ಅಂತಾನೆ ಇರೋದು, ಆ ತಂದೆ ತಾಯಿ ಆಗಿರ್ಬೋದು, ಆಚೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು. ಓಕೆ, ನಿನಗೊಂದು ಕ್ಲಾರಿಟಿ ಇರ್ಲಿ ನೀನೇನು ಮಾಡಬಹುದು ಅಂತ. ಯಾಕಂದ್ರೆ ನೀನೀಗ ಏನು ಒಂಟಿ ಹೆಣ್ಣಲ್ಲ, ನೀನು ಒಂದು ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸ್ಕೊಂಡು ವೃತ್ತಿ ಬದುಕಲ್ಲೂ ಸಹ ನಾನು ಯಾವುದೋ ಒಂದು ಜಾಬ್ ಇಟ್ಕೊಂಡು ಅಲ್ಲೂ ಒಂದು ಜವಾಬ್ದಾರಿಯನ್ನು ಪಡ್ಕೊಳ್ಬೇಕು ಅಥವಾ ಒಂದು ಒಂದು ಗೌರವ ಪಡ್ಕೊಳ್ಬೇಕು ಅಂದ್ರೆ ಇಲ್ಲಿ ನೀನು ಎರಡನ್ನೂ ಸರಿಯಾಗಿ ನಿಭಾಯಿಸ್ಬೇಕು. ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ನನ್ನ ಕೈಲಿ ಆಗ್ತಾನೆ ಇಲ್ಲ. ನೋ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ತಗೋದಿತಾನೆ, ಹಾಗೇನೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ಆಚೆಯವರು ಮಾತು ತಗೋ. ಅವ್ರು ಹೇಳ್ತಾರೆ, ಊರವರೆಲ್ಲ ಹೇಳ್ತಾರೆ, ನೀನು ಅದಕ್ಕೆಲ್ಲ ತಳಗೆ ತಗೋತೀಯಾ? ಸೊ ಎನಿವೆ, ನಿಮ್ಗೆ ಏನ್ರಲ್ಲಿ ಸಾಧ್ಯ ಯೋಚನೆ ಮಾಡು, ಸಮಯ ತಗೋ, ಇನ್ನು ಬದುಕು ತುಂಬಾ ಇದೆ. ಒಂದ್ ಎರಡು ದಿವಸಕ್ಕೆ, ಒಂದ್ ರಾತ್ರಿ ಯಾರೋ ಬೈದ್ಬಿಟ್ರು, ಬೆಳಿಗ್ಗೆ ಯಾರೋ ಬೈದ್ಬಿಟ್ರು, ಆ ದಿವಸಕ್ಕೆ ಬದುಕು ಮುಗಿಯೋದಲ್ಲ. ಅಯ್ಯೋ, ಸಂಜೆ ವರ್ಷದಕ್ಕೆ ಏನಾದ್ರು ಮಾಡ್ಬಿಡ್ಬೇಕು ಅಲ್ಲ, ಹಾಗ ನೋಡಿದ್ರು ವಿಶಾಲವಾಗಿದೆ, ಇನ್ನು ಸಮಯ ತಗೋ, ತೊಂದರೆ ಇಲ್ಲ. ಬಟ್ ನಿನಗೇನ್ ಶಕ್ತಿ ಇದೆ ಅದ್ರಲ್ಲಿ ಮಾತ್ರ ನೀನು ಗೆಲ್ಲೋಕ್ ಸಾಧ್ಯ. ಬೇರೆಯವ್ರು ಹೇಳ್ತಾರೆ ಅಂತ ಒತ್ತಾಯವಾಗಿ ಹೋಗ್ಬಿಟ್ಟು ನಿನ್ ಕೈಲಿ ಆಗಲ್ಲ, ನೀನ್ ಬಿಡಲ್ಲ. ಓಕೆ, ಅದು ನೆಮ್ಮದಿ ಇಲ್ಲದ ಬದುಕಾಗ್ಬಿಡುತ್ತೆ ಸುಮ್ನೆ. ಓಕೆ, ಸೊ ಹಾಗಾಗಿ ನಿನ್ಗೇಂತ ಕೇಪಬಿಲಿಟಿ ಇದೆ, ನಿನ್ನಿಂದ ಏನ್ ಸಾಧ್ಯ ಅನ್ನೋದು ಮೊದಲು ಅರ್ಥ ಮಾಡ್ಕೊ, ಒಳ್ಳೇದಾಗ್ಲಿ. ಆ್ಯಂಡ್ ತಂದೆ ತಾಯಿ ಒಳ್ಳೇದಕ್ಕೆ ಹೇಳೋದು, ಬಟ್ ಸ್ಟಿಲ್ ಬಹುಶಃ ಅದನ್ನ ಮೀರಿ ನಿನ್ನ ಶಕ್ತಿ ಎಲ್ಲಿ ಹಾಕಬಹುದು ಅಂತ ನೀನು ಯೋಚನೆ ಮಾಡು. ಓಕೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರ್ಲಿ, ಆಚೆ ವಿಚಾರಗಳಿಗೆ ಹೆಚ್ಚು
ಗಮನ ಕೊಡಬೇಡ. ಓಕೆ, ಅವ್ರಿಗೆ ಹೇಳ್ತಾರೆ ಅವ್ರ ಪಾಡಿ ಹೇಳಿ, ತೊಂದರೆ ಇಲ್ಲ, ಅದನ್ನ ತಗೋ. ಬಟ್ ನಿನ್ ನೆಮ್ಮದಿ ಹಾಳು ಮಾಡ್ಕೊಳ್ಳುವಷ್ಟು ಆಚೆ ವಿಚಾರಗಳನ್ನ ತಗೊಳ್ಬೇಡ. ತಂದೆ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ಹೇಳಿವ ಅವರ ಆಸೆಗಳು ನಿಮ್ಮ ಮೇಲೆ ಒತ್ತಡ ಆಗಬಾರದು. ಓಕೆ, ಒಳ್ಳೇದಾಗ್ಲಿ.